ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಒಂದು ಕೆ ಎ ವೆಬ್ಸೈಟ್ ಅವರು ಅಂದರೆ ಕೆ ಇ ಎ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಹೊಸ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. 3 ಪೇಜ್ ಇದೆ ಅಷ್ಟೇ. ಒಂದು ನಮಗೆ ಏನಾದರೂ ಫಸ್ಟ್ ಇಯರ್ಗೆ ಎಮ್ ಬಿ ಬಿ ಎಸ್ಗೆ ಅಥವಾ ಬಿ ಡಿ ಎಸ್ಗೆ ಆಯುಷ್ಗೆ ಅಂದರೆ ಆಯುರ್ವೇದ ಉನಾನಿ ಹೋಮಿಯೋಪತಿಗೆ ಸೀಟ್ ಬೇಕು ಅಂದರೆ ನೀವು ಯು ಜಿ ನೀಟ್ ಎಕ್ಸಾಮ್ನ ನೀವು ಬರೀಬೇಕಾಗತ್ತೆ. ಇನ್ನು ನ್ಯಾಚುರೋಪತಿ ಮತ್ತು ಯೋಗಾಗೆ ಸಿ ಇ ಟಿ ಪಿ ಸಿ ಬಿ ಸಬ್ಜೆಕ್ಟ್ಸ್ನ ನೀವು ಬರೀಬೇಕಾಗತ್ತೆ. ಆರ್ಕಿಟೆಕ್ಚರ್ಗೆ ನಾಟ, ಇಂಜಿನಿಯರಿಂಗಿಗೆ ಸಿ ಇ ಟಿ ಪಿ ಸಿ ಎಂ ಸಬ್ಜೆಕ್ಟ್ಸು, ಫಾರ್ಮ್ ಸೈನ್ಸು ಕೋರ್ಸಸ್ ಆ್ಯಂಡ್ ಬಿ ಫಾರ್ಮ್ ಸಿ ಇ ಟಿ ಪಿ ಸಿ ಎಂ ಬಿ ಸಬ್ಜೆಕ್ಟ್ಸು, ವೆಟರ್ನರಿ ಸಿ ಇ ಟಿ ಅಂದರೆ ಪಿ ಸಿ ಬಿ ಸಬ್ಜೆಕ್ಟ್ಸ್, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬರೀಬೇಕಾಗುತ್ತೆ. ಫ್ರೆಂಡ್ಸ್, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ಸ್ ರೈಟಿಂಗ್ ಕೆ ಸಿ ಟಿ ಎಕ್ಸಾಮ್ ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆಗಳು. ಪರೀಕ್ಷಾ ದಿನಗಳಲ್ಲಿ ಒ ಎಮ್ ಆರ್ ಮತ್ತು ಉತ್ತರ ಪತ್ರಿಕೆಯು ದ್ವಿಪ್ರತಿಯ ಕಾರ್ಬನ್ಸ್ ರಹಿತ ಪತ್ರಿಕೆಯಾಗಿರುತ್ತದೆ. ವಿದ್ಯಾರ್ಥಿಯು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. 2 ಅಥವಾ 3 ಹೆಚ್ಚು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗಬಾರದು. ಪರೀಕ್ಷಾ ಕೊಠಡಿಯ ಒಳಗೆ ಪೆನ್ಸಿಲನ್ನು ತೆಗೆದುಕೊಂಡು ಹೋಗಬಾರದು ಅಂತ ಇಲ್ಲಿ ಬರೆದಿರುವಂಥದ್ದನ್ನು. 2 ಪರೀಕ್ಷಾ ಕೊಠಡಿಯಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾಗುವ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ತಮ್ಮ ಹೆಸರನ್ನು ದೊಡ್ಡ ಅಕ್ಷರಗಳಲ್ಲಿ ತಪ್ಪಿಲ್ಲದೆ ಬರೆಯಬೇಕು. ನಂತರ ಅಭ್ಯರ್ಥಿಯು ಪ್ರವೇಶ ಪತ್ರದ ಸಿ ಇ ಟಿ ನಂಬರ್ ನಿಮ್ದಿರುತ್ತಲ್ಲ ಆ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳನ್ನು ಶೇಡ್ ಮಾಡಬೇಕು. ನಂತರ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡನ್ನು ತಪ್ಪಿಲ್ಲದೆ ಬರೆದು ಸಂಬಂಧಿಸಿದ ವೃತ್ತಗಳನ್ನು ಶೇಡ್ ಮಾಡಬೇಕು. ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ತಪ್ಪಿಲ್ಲದೆ ಬರೆಯಬೇಕು. ತಮಗೆ ನೀಡುವ ಒ ಎಮ್ ಆರ್ ಉತ್ತರ ಪತ್ರಿಕೆಯ ಕೆಳಭಾಗದ ನಿಗದಿತ ಜಾಗದಲ್ಲಿ ಅಭ್ಯರ್ಥಿಯು ಪೂರ್ಣ ಸಹಿ ಮಾಡಬೇಕು. ಅಂದರೆ ಲಾಂಗ್ ಸೈನು, ಶಾರ್ಟ್ ಸೈನ್ ಎಲ್ಲ ಮಾಡೋಂಗಿಲ್ಲ, ಛೋಟ ಸೈನ್ ಇಲ್ಲ ಅಂತ ಕರೀತಾರೆ ಅಲ್ಲ, ಅದನ್ನೆಲ್ಲ ಮಾಡೋಂಗಿಲ್ಲ, ಫುಲ್ಲು ಸೈನು ಮಾಡಬೇಕು ಅಂತ ಹೇಳಿರುವಂಥದ್ದು. ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಮುದ್ರಿತವಾದ ಟೈಮಿಂಗ್ ಮಾರ್ಕನ್ನು ತಿದ್ದಬಾರದು ಅಥವಾ ಹಾಳು ಮಾಡಬಾರದು ಅಥವಾ ಅಳಿಸಬಾರದು. 3 ಬೆಲ್ ಬೆಳಗ್ಗೆ 10:40 ಮಧ್ಯಾಹ್ನ 2:40 ಆಗುತ್ತದೆ. ಅಲ್ಲಿಯವರೆಗೂ ಪ್ರಶ್ನೆ ಪತ್ರಿಕೆಯ ಬಲಭಾಗದಲ್ಲಿರುವ ಸೀಲನ್ನು ತೆಗೆಯಬಾರದು. ಪ್ರಶ್ನೆ ಪತ್ರಿಕೆಯ ಒಳಗಡೆ ಇರುವ ಪ್ರಶ್ನೆಗಳನ್ನು ನೋಡಲು ಪ್ರಯತ್ನಿಸಬಾರದು. ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸಬಾರದು ಅಂತ ಹೇಳುವಂಥದ್ದು. ಅಂದರೆ 3 ಬೆಲ್ ಹೊಡೆ ತನಕ ನಿಮ್ಗೆ ಕೊಟ್ಟಿರ್ತಾರೆ ಅನಿಸುತ್ತೆ, ಮೊದಲೇನೇನು ನೀವು ಓಪನ್ ಮಾಡೋಂಗಿಲ್ಲ ಅಂತ ಅವ್ರು ಹೇಳಿರುವಂಥದ್ದು. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 60 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೂ 4 ಬಹು ಆಯ್ಕೆ ಉತ್ತರಗಳು ಇರುತ್ತವೆ, 4 ಆಪ್ಷನ್ ಇರುತ್ತೆ. ನಿಮಗೆಲ್ಲ ಗೊತ್ತು 3 ಬೆಲ್ ಅಂದರೆ ಬೆಳಗ್ಗೆ 10:40 ಅದ 2:40 ನಂತರ ಪ್ರಶ್ನೆ ಪತ್ರಿಕೆಯ ಬಲಭಾಗದಲ್ಲಿರುವ ಸೀಲನ್ನು ತೆಗೆದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಪುಟಗಳು ಮುದ್ರಿತವಾಗಿಲ್ಲದೆ ಇರುವುದು ಕಂಡು ಬಂದಲ್ಲಿ ಅಥವಾ ಹರಿದು ಹೋಗಿದ್ದಲ್ಲಿ ಅಥವಾ ಯಾವುದೇ ಐಟಮ್ಗಳು ಅಥವಾ ಪ್ರಶ್ನೆಗಳು ಬಿಟ್ಟು ಹೋಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡು ಈ ರೀತಿಯಾಗಿದ್ದರೆ ಕೂಡಲೇ ಕೊಠಡಿ ಮೇಲ್ವಿಚಾರಕರಿಂದ ಪ್ರಶ್ನೆ ಪತ್ರಿಕೆಯನ್ನು ಬದಲಾಯಿಸಿಕೊಳ್ಳಿ. ನಂತರ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಲು ಪ್ರಾರಂಭಿಸುವುದು. ನಿಮ್ದೇನಾದ್ರು ಪೇಪರಲ್ಲಿ ಯಾವ್ದಾದ್ರು ಒಂದು 2 ಕ್ವಶನ್ ಮಿಸ್ ಆಗಿತ್ತು ಅಥವಾ ಏನೋ ಒಂದು ಅರ್ಧ ಹೋಗಿತ್ತು ಏನೇನೋ ಆಗಿರುತ್ತೆ, ಅವಾಗ ನೀವು ನಿಮ್ಮ ಕೊಠಡಿಯಲ್ಲಿ ಇನ್ವಿಜಿಲೇಟರ್ ಇರ್ತಾರಲ್ಲ ಅವ್ರ ಕೈಲಿ ಕೊಟ್ಟು ನೀವು ಬೇರೆ ಕ್ವಶನ್ ಪೇಪರ್ನ ಇಸ್ಕೋಬೇಕು ಅಂತ ಹೇಳಿರುವಂಥದ್ದು. ಇನ್ನು 11 ಮುಂದಿನ 70 ನಿಮಿಷಗಳು ಪ್ರತಿ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ. ಪ್ರತಿ ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಬಹು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗೆ ಅನುಗುಣವಾಗಿರುವ ಸರಿ ಉತ್ತರವನ್ನೇ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಅದೇ ಕ್ರಮ ಸಂಖ್ಯೆಯ ಮುಂದೆ ನೀಡಿರುವ ಸಂಬಂಧಿಸಿದ ವೃತ್ತವನ್ನು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನಿಂದ ಸಂಪೂರ್ಣವಾಗಿ ತುಂಬುವುದು. ನೋಡಿ, ರಾಂಗ್ ಮೆಥಡ್ ಈ ಥರ, ಕರೆಕ್ಟ್ ಮೆಥಡ್ ಇದು. ರಾಂಗ್ ಮೆಥಡ್ ಹಿಂಗೆ ರಾಂಗ್ ಹಾಕೋದು, ರೈಟ್ ಹಾಕೋದು, 2 ರೌಂಡ್ ಹಾಕೋದು ಅಥವಾ ಬರೀ ಬಿ ಅನ್ನೋದ್ರ ಮೇಲೆ ಸುತ್ತದೋ ಅಥವಾ ಎ ಹೆಂಗಿದೆ ಹಂಗೆಲ್ಲ ಮಾರ್ಕ್ ಮಾಡಿದ್ರೆ ಅದು ತಗೊಳ್ಳಲ್ಲ. ಈಗ ಸಾಮಾನ್ಯ ಸೂಚನೆಗಳು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅದರಲ್ಲಿ ಮುದ್ರಿತವಾದ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಪರೀಕ್ಷಾ ಕೇಂದ್ರವನ್ನು
ಖಚಿತಪಡಿಸಿಕೊಳ್ಳಿ. ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಹಿಂಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕು ಸಹ ನಾನು ಕೊಟ್ಟಿರ್ತೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಇನ್ನೂ ಯಾರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ತೇವೆ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಪ್ರವೇಶ ಪತ್ರದ ಜೊತೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಸೂಚನೆಗಳನ್ನು ತಪ್ಪದೆ ಓದಿ. ಅದ್ರ ಹಿಂದೆ ಸೂಚನೆಗಳಿದ್ವು, ಅದ್ರ ಬಗ್ಗೆ ಸಹ ವಿಡಿಯೋ ಮಾಡಿದ್ದೀನಿ. ಅದನ್ನ ದಯವಿಟ್ಟು ಹೋಗಿ ನೋಡಿ. ಅದ್ರ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯುವುದಿಲ್ಲ. ನೀವು ಯಾವ್ದಾದ್ರು ಒಂದು ರಾಂಗ್ ಆದರೆ ಕಳೆಯಲ್ಲ. ಅದೇ ನೀಟಲ್ಲಿ JEEಯಲ್ಲಿ ಎಕ್ಸಾಮಲ್ಲಿ ಒಂದು ಕ್ವಶನ್ನ ಆನ್ಸರ್ ತಪ್ಪು ಮಾಡಿದ್ರೆ ಮೈನಸ್ ಒನ್ ಮಾಡ್ತಾರೆ. ಅಭ್ಯರ್ಥಿಗಳು ವಿವಿಧ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಅವರ ವಿಷಯಗಳ ಆಯ್ಕೆಯ ಪ್ರಕಾರ CET 2022ಕ್ಕೆ ಹಾಜರಾಗಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಮುಂದಿನ ರ್ಯಾಂಕ್ ಅಥವಾ ಪ್ರವೇಶದ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ನಿಮ್ದು ಯಾವ್ದಾದ್ರು ಕೋರ್ಸ್ ಬೇಕು ಅದಕ್ಕೆ ಅಟೆಂಡ್ ಆಗಬೇಕು. ನೀವು ಇಂಜಿನಿಯರಿಂಗ್ ಬೇಕು ಅಂದರೆ PCM ಅಟೆಂಡ್ ಆಗಲೇಬೇಕು. ನಾನು ಹೇಳೋದೇನಪ್ಪ ಅಂದರೆ, ನೀವು ಯಾವುದು ಕಾಲು ಹೋಗಿ ಸುಮ್ಮನೆ PCMB ಬರೀರಿ ಗೈಸ್. ಇದು ನನ್ನ ಸಜೆಷನ್, ನಿಮ್ಮಿಷ್ಟ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಇಷ್ಟ ಆಗಿದ್ದಾರೆ ಬಿಡ್ಬೋದು ಗೈಸ್. ನೆಕ್ಸ್ಟ್ 5ನೇದು ಕೇವಲ CET 2022ಕ್ಕೆ ಹಾಜರಾದ ಮಾತ್ರಕ್ಕೆ ರ್ಯಾಂಕ್ ಪಡೆಯುವುದಕ್ಕಾಗಿ ಸೀಟುಗಳ ಪ್ರವೇಶಕ್ಕಾಗಿ ಅರ್ಹತೆಯನ್ನು ಪಡೆದಿದ್ದೇನೆಂದು ಅಭ್ಯರ್ಥಿಗಳು ಭಾವಿಸಬಾರದು. ನೀವು CET ಎಕ್ಸಾಮ್ಗೆ ಹಾಜರಾಗಿದ ತಕ್ಷಣ ನನಗೆ ಸೀಟ್ ಸಿಕ್ಕೇ ಸಿಗತ್ತೆ ಅಂತ ಅವೆಲ್ಲ ಭಾವಿಸ್ಕೋಬಾರ್ದು ಅಂತ ಅವರೇ ಹೇಳಿರುವಂಥದ್ದು. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಫೋನ್, ಬ್ಲೂಟೂತ್, ಸ್ಲೈಡ್, ರೋಲ್ಸ್, ಕ್ಯಾಲ್ಕುಲೇಟರ್, ವೈಟ್ ಫ್ಲೂಯಿಡ್, ವೈರ್ಲೆಸ್ ಸೆಟ್ಸ್, ಪೇಪರ್, CET ಬುಕ್ಸ್, ಪುಸ್ತಕ ಇತ್ಯಾದಿಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಈ ಮೇಲಿನ ಯಾವುದೇ ವಸ್ತುಗಳನ್ನು ಸಂರಕ್ಷಿಸಿದರ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆ ಇರುವುದಿಲ್ಲ. ಅಭ್ಯರ್ಥಿಗಳ ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈ ಗಡಿಯಾರವನ್ನು ಕಟ್ಟಿಕೊಂಡು ಅಥವಾ ತೆಗೆದುಕೊಂಡು ಹೋಗುವಂತಿಲ್ಲ. ವಿವಿಧ ಸಮಯಗಳಲ್ಲಿ ಬಾರಿಸುವ ಎಚ್ಚರಿಕೆಯ ಗಡ್ಡೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವ ಬೆಲ್ ಸಮಯವನ್ನು ನೋಡಲು ಕೋರಿದೆ. ವೆಬ್ಸೈಟಲ್ಲಿ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರಂತೆ ವೆಬ್ಸೈಟಲ್ಲಿ, ಅಲ್ಲಿ ಹೋಗಿ ನೋಡ್ಬೇಕಂತ. ಯಾಕೆ ಅದು ಸಿಕ್ಕಿದ್ರೆ ಅದ್ರ ಬಗ್ಗೆ ಸಹ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 9ನೇದು ಅಭ್ಯರ್ಥಿಗಳು ಪರೀಕ್ಷೆಗೆ ತುಂಬು ತೋಳು ಇರುವ ವಸ್ತ್ರಗಳನ್ನು ಹಾಗೂ ಕಿವಿ ತಲೆ ಮುಚ್ಚುವಂತಹ ವಸ್ತ್ರವನ್ನು ಪರೀಕ್ಷಾ ಕೊಠಡಿಯಲ್ಲಿ ಧರಿಸುವುದನ್ನು ನಿಷೇಧಿಸಲಾಗಿದೆ. ಗೈಸ್ ಅಂದರೆ ಏನಪ್ಪ ಅಂದರೆ, ನೀವು ಫುಲ್ ಶರ್ಟ್ ಇರೋ ಥರದೆಲ್ಲ ಹಾಕೊಂಡೋಗಂಗಿಲ್ಲ, ಮತ್ತು ತಲೆ ಮತ್ತು ಕಿವಿ ಮುಚ್ಚುವಂತಹ ಯಾವುದೇ ವಸ್ತುವನ್ನು ಹಾಕೊಂಡೋಗಂಗಿಲ್ಲ. ಯಾಕಪ್ಪ ಅಂದರೆ ಕಿವಿಯಲ್ಲಿ ಇದು ಬ್ಲೂಟೂತ್ ಎಲ್ಲ ಹಾಕ್ಕೊಂಡ್ರೆ ಕಾಣಲ್ಲ ಅಂತ, ಅದೊಂದು ಉದ್ದೇಶ. ಸುರಕ್ಷಿತ ಮಾರ್ಗಸೂಚಿಗಳಂತೆ ಅಭ್ಯರ್ಥಿಗಳು ಅದೇ ಪಾರದರ್ಶಕವಾದ ಸರ್ಜಿಕಲ್ ಮಾಸ್ಕ್ ಮಾತ್ರ ಧರಿಸಬೇಕು. N95 ಅಥವಾ ಕಾಟನ್ ಮಾಸ್ಕ್ಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸುವುದಿಲ್ಲ. N95 ಮಾಸ್ಕು ಇಲ್ಲ, ಕಾಟನ್ ಮಾಸ್ಕು ಇಲ್ಲ ಗೈಸ್. ಅದೇ 10 ರೂಪಾಯಿದು ಒಂದು ಮಾಸ್ಕ್ ಸಿಗತ್ತಲ್ಲ, ಅದನ್ನೇ ಹಾಕೊಂಡು ಹೋಗಬೇಕು ಅಂತ ಹೇಳಿರುವಂಥದ್ದು ಗೈಸ್. ಅಭ್ಯರ್ಥಿ ತರಲು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ ಎಂಬುದನ್ನು ಗಮನಿಸಬೇಕು. ಕೇವಲ ಪ್ರವೇಶ ಪತ್ರವನ್ನು ನೀಡಿದ ಮಾತ್ರಕ್ಕೆ ಹಾಗೂ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಿದ ಮಾತ್ರಕ್ಕೆ ಪ್ರಾಧಿಕಾರವು ಅಭ್ಯರ್ಥಿಗಳ ವಿವರವನ್ನು ಒಪ್ಪಿದೆ ಎಂದು ಪರಿಗಣಿಸಬಾರದು. ನೀವು ಮಾಮೂಲಿ ಅಪ್ಲೈ ಮಾಡಬೇಕಾದ್ರೆ ನೀವು ಇನ್ಫಾರ್ಮೇಷನ್ ಕೊಟ್ಟಿರ್ತೀರಲ್ಲ, ನಿಮ್ಗೆ ಇದು ಹಾಲ್ ಟಿಕೆಟ್ ಬಂತು ಅಂತ ನಿಮ್ಗೆಲ್ಲ ಕರೆಕ್ಟಾಗಿ KEA ಅದನ್ನೆಲ್ಲ ನೋಡಿದರೆ ಅಥವಾ ಅದನ್ನ ಒಪ್ಕೊಂಡಿದ್ದಾರೆ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಅಂತ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು ಗೈಸ್. ಯಾಕಪ್ಪ ಅಂದರೆ ಅದು ಕೌನ್ಸೆಲಿಂಗಲ್ಲಿ ನಿಮ್ಮದು ಇನ್ನೊಂದ್ಸರಿ ಕಂಪ್ಲೀಟಾಗಿ ರೀಜೆಕ್ಟ್ ನಡೆಯುತ್ತೆ ಗೈಸ್. ಪ್ರವೇಶ ಪತ್ರದ ಜೊತೆಯಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಮಾನ್ಯತೆ ಇರುವ ಭಾವಚಿತ್ರವುಳ್ಳ ಯಾವುದಾದರೂ ಒಂದು ಕಾಲೇಜಿನ ಗುರುತಿನ CET, SPUC ಅಥವಾ 12ನೇ ತರಗತಿಯ ಪ್ರವೇಶ ಪತ್ರ, ಬಸ್ ಪಾಸ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿರುವಂಥದ್ದು. SPUC ಪ್ರವೇಶ ಪತ್ರ, ನಿಮ್ಮ ಬಸ್ ಪಾಸ್ ಇರೋ ಬಸ್ ಪಾಸ್ ತೊಗೊಂಡೋಗಿ, ಇಲ್ಲದವ್ರೆ ಆಧಾರ್ ಕಾರ್ಡ್ ತೊಗೊಂಡೋಗಿ, ಪಾನ್ ಕಾರ್ಡ್ ಇರೋಲ್ಲ 18 ವರ್ಷ ಆಗಿಲ್ಲದೆ ಹೋದರೆ ಆಗಿದ್ದರೆ ಪಾನ್ ಕಾರ್ಡು ಮಾಡಿಸಿದ್ರೆ ಎತ್ಕೊಂಡು ಹೋಗ್ಬೋದು ಗೈಸ್. ನಿಮ್ಮಿಷ್ಟ, ನಾನು ಸಜೆಸ್ಟ್ ಮಾಡೋದು ನಿಮಗೆ ಒಂದು ಬಸ್ ಪಾಸ್ ಇದ್ದರೆ ತೊಗೊಂಡು ಹೊಂಟೋಗ್ಬಿಡಿ ಸುಮ್ಮನೆ. ನೆಕ್ಸ್ಟು SPUC ಅಥವಾ 12ನೇ ತರಗತಿಯ ಪ್ರವೇಶ ಪತ್ರ ಎತ್ಕೊಂಡೋಗಿ, ಜೊತೆಗೆ ಆಧಾರ್ ಕಾರ್ಡ್ನೂ ಎತ್ಕೊಂಡೋಗಿ ಗೈಸ್. ಕೊಠಡಿ ಮೇಲ್ವಿಚಾರಕರು ನೀಡುವ ಎಲ್ಲ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ಸೂಚನೆ ಪಾಲಿಸದೇ ಇರುವ ಅಭ್ಯರ್ಥಿಗಳನ್ನು ಅನ್ಯಾಯದ ವಿಧಾನವೆಂದು ಪರಿಗಣಿಸಿ ಅಂತಹ ಅಭ್ಯರ್ಥಿಗಳಿಗೆ ರ್ಯಾಂಕ್ಗಳನ್ನು ಪ್ರಕಟಿಸಲಾಗುವುದಿಲ್ಲ. ಅದೇನಂದರೆ ನಿಮ್ದು ಅವ್ರು ಏನೇನು ಹೇಳ್ತಾರೆ ಇನ್ವಿಜಿಲೇಟರ್ ಅವೆಲ್ಲ ಕೇಳಬೇಕು. ನೀವೇ ಓನಾಗಿ ಏನಾದರೂ ಮಾಡಿದ್ರೆ ನಿಮ್ಗೆ ರ್ಯಾಂಕ್ ಕಡೆಗೆ ಕೊಡಲ್ಲ ಅಂತ ಕಟ್ಟೆಚ್ಚರವಾಗಿ ಹೇಳಿರುವಂಥದ್ದು. ಪ್ರವೇಶದ ಪತ್ರದ ಜೊತೆಯಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೆ ಓದಿ. ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೀನಿ, ಅದಾಗ ನೋಡಿ.
ನಿಗದಿಪಡಿಸಿರುವ ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡುವುದಿಲ್ಲ ಅಂತ ಹೇಳಿರುವಂಥದ್ದು. ಅಂದರೆ ನೀವು ಈಗ ಯಾವುದೋ ಒಂದು ಸೆಂಟರ್ ಬಂದಿರುತ್ತೆ, ನೀವು ಬೇರೆ ಸೆಂಟರ್ ಹೋಗಿ ಬರೀತೀನಿ ಅವೆಲ್ಲ ಆಗಲ್ಲ ಅಂತ ಪಕ್ಕ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. OMR ಉತ್ತರ ಪತ್ರಿಕೆಯ ಮೇಲೆ ಅಗತ್ಯ ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾಹಿತಿಯನ್ನು ಬರೆಯುವ ಕಾರಣದಿಂದ ಅಭ್ಯರ್ಥಿಯು ಗುರುತಿನ ವಿವರಗಳನ್ನು ಬಹಿರಂಗವಾಗುವ ಸಾಧ್ಯತೆ ಇರುವುದರಿಂದ ಅಥವಾ ಉತ್ತರ ಪತ್ರಿಕೆಯ ಮೇಲೆ ದುರುಪಯೋಗವಾದ ಭಾಷೆಯನ್ನು ಬಳಸುವುದು ಅಥವಾ ಅನ್ಯಾಯದ ವಿಧಾನವನ್ನು ಅನುಸರಿಸುವುದು ಅಥವಾ ನಮೂದಿಸಿರುವ ಉತ್ತರವನ್ನು ವಿವಿಧ ಸಾಧನಗಳಿಂದ ಒಡೆದುಹಾಕಲು ಪ್ರಯತ್ನಿಸುವುದು ಇಂತಹ ಪ್ರಕರಣಗಳಲ್ಲಿ ಅಭ್ಯರ್ಥಿಗಳು ಅನರ್ಹತೆಯನ್ನು ಹೊಂದಿರುತ್ತಾರೆ. ಈ ಥರ ಎಲ್ಲ ಮಾಡಂಗಿಲ್ಲ ಅಷ್ಟು ಹೇಳೋದ್ನಲ್ಲ ಅವನ್ನೆಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ಅಥವಾ ಉತ್ತರಗಳು ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಮುದ್ರಿತವಾಗಿರುತ್ತದೆ. ಕನ್ನಡ ಭಾಷೆಯಲ್ಲಿ ಮುದ್ರಿತವಾಗಿರುವ ಪ್ರಶ್ನೆಗಳ ಬಗ್ಗೆ ಸಂದೇಹವಿದ್ದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿನ ಪ್ರಶ್ನೆಗಳನ್ನು ನೋಡಬಹುದು ಮತ್ತು ಇಂಗ್ಲೀಷ್ ಭಾಷೆಯಲ್ಲಿನ ಪ್ರಶ್ನೆಗಳನ್ನು ಅಂತಿಮ ಎಂದು ಪರಿಗಣಿಸಲಾಗುವುದು. ಗೈಸ್, ನಿಮಗೆ ಮಾಮೂಲಿ ಕೊಡ್ತಾರಲ್ಲ ಇದು ಕ್ವಶನ್ ಪೇಪರು, ಅದ್ರಲ್ಲಿ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ. ನೀವು ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಕನ್ನಡದಲ್ಲಿ ಬರಿತಿದ್ದೀರಾ ಅಂದರೆ PCMB ಜಾಸ್ತಿ ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಾರೆ. ಕನ್ನಡದಲ್ಲಿ ಓದಿದರೆ ನೀವು ಕನ್ನಡ ಪೇಪರ್ ನೋಡಿದ್ರೆ ಕನ್ನಡದಲ್ಲಿ ಒಂಚೂರು ಮಿಸ್ಟೇಕ್ ಇದ್ದರೆ ನಿಮ್ಗೇನಾದ್ರು ಡೌಟ್ ಬಂದರೆ ಇಂಗ್ಲೀಷ್ ಪೇಪರ್ನ ಹೋಗಿ ನೋಡಬೇಕಾಗತ್ತೆ. ಇಂಗ್ಲೀಷ್ ಪೇಪರ್ನೇ ಫೈನಲ್ ಎಂದು ವೆಬ್ಸೈಟ್ ಅವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರಿಗಣಿಸ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರ ಸೈನ್ ಸಹ ಆಗಿದೆ. ಇದು 3/6/2022 ಅಂದರೆ 3ನೇ ತಾರೀಕು ಜುಲೈ 2022 ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿರೋದು ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇದಾಗಿತ್ತು ಈ ವಿಡಿಯೋದ ಕುರಿತಾದ ಮಾಹಿತಿ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.